ಬೆಂಗಳೂರಲ್ಲಿ ಮಿತಿ ಮೀರಿದ ಭೂಗಳ್ಳರ ಹಾವಳಿ. ಖಾಲಿ ಸೈಟ್ಗಳಿಗೆ ಕೈ ಹಾಕ್ತಿದ್ದವರು ಸದ್ಯ ಯಾವ ಆಸ್ತಿಗೆ ಹಾಕಿದ್ದಾರೆ ಗೊತ್ತಾ? ಭೂಗಳ್ಳರು ಮಾರಾಟಕ್ಕೆ ಕೈ ಹಾಕಿರೋ ಆಸ್ತಿ ಯಾವುದು ಅಂತ ಗೊತ್ತಾದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. ಖಾಲಿ ಸೈಟ್ಗಳಿಗೆ ಬೇಲಿ ಹಾಕ್ತಿದ್ದವರು ಈಗ ಕೈ ಹಾಕಿರೋದು ಪೊಲೀಸ್ ಪ್ರಾಪರ್ಟಿಗೆ. ಅದು ಬೆಂಗಳೂರು ಹೃದಯ ಭಾಗದಲ್ಲಿ ಇರುವಂತಹ ಗ್ರಾಮಾಂತರ ಎಸ್ಪಿ ಕಚೇರಿಯ ಆಸ್ತಿಯ ಮಾರಾಟಕ್ಕೆ ಯತ್ನ. ನಕಲಿ ದಾಖಲೆ ಸೃಷ್ಟಿಸಿ ಎಸ್ಪಿ ಕಚೇರಿ ಮಾರಾಟಕ್ಕೆ ಮುಂದಾಗಿದ್ದಾರೆ ಭೂ ಮಾಫಿಯಾ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕಚೇರಿ ಜಾಗ ಮಾರಾಟಕ್ಕೆ ಯತ್ನ. ಮಾರಾಟ ಮಾಡುವ ಸಲುವಾಗಿ ಎಸ್ಪಿ ಕಚೇರಿ ವಿಡಿಯೋ ಮಾಡ್ತಾ ಇದ್ದ ವ್ಯಕ್ತಿ ಪ್ರಶ್ನೆ ಮಾಡಿದ್ದಕ್ಕೆ ಈ ಜಾಗ ನನ್ನದು, ಮಾರಾಟಕ್ಕೆ ಇಟ್ಟಿದ್ದೇನೆಂದು ಆವಾಜ್. ಈ ವೇಳೆ ತಡೆಯಲೋದ ಇನ್ಸ್ಪೆಕ್ಟರ್ ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಮೇಲೆ ಕೇಸ್. ಹನೀಫ್, ರಾಜಶೇಖರ್, ಮೊಹಮ್ಮದ್ ನದೀಮ್, ಮೋಹನ್ ಶೆಟ್ಟಿ ಹಾಗೂ ಗಣಪತಿ ಎಂಬುವರ ಮೇಲೆ ದೂರು. ಇನ್ಸ್ಪೆಕ್ಟರ್ ಸಂತೋಷ್ ಗೌಡ ಎಂಬುವರಿಂದ ದೂರು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮೂರು ಆರು 2024 ಮಧ್ಯಾಹ್ನ ಸುಮಾರು ಎಸ್ಪಿ ಕಚೇರಿಯಲ್ಲಿ ಸಂಬಂಧಪಟ್ಟಂತಹ ಸಂತೋಷ್ ಗೌಡ ಇನ್ಸ್ಪೆಕ್ಟರ್ ವಯಲಿದ್ದಾರೆ. ಅವರು ಹೈವೇ ಭೇಟಿ ನೀಡಿ ಒಂದು ಪ್ರಕರಣ ತಂದಿದ್ದಾರೆ. ಪ್ರಕರಣ ಸಾರಾಂಶ, ಮೂರು ಜನ ಆರೋಪಿಗಳು ಅಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ಎಲ್ಲೋ ಚಿತ್ರೀಕರಣ ಮಾಡ್ತಾಯಿದ್ದಾರೆ. ಇವರು ಏನು ಫಿರ್ಯಾದಾರಾಗಿರ್ತಕ್ಕಂಥ ಸಂತೋಷ್ ಗೌಡ ಇವರು ಎಸ್ಟೇಟ್ ಆಫೀಸರು, ಮಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಆಫೀಸಿನಲ್ಲಿ ಎಸ್ಟೇಟ್ ಆಫೀಸ್ ಇವರು ಹೋಗಿ ಯಾಕೆ ಮಾತಾಡ್ತಿದ್ದಾಗ ಅವರು ಇದು ಜಾಗವನ್ನು ಇವರು ನಮಗೆ ಬೇರೆಯವರು ಅವರು ಕುಟುಂಬ ಇದು ಮಾಡ್ತಿದ್ದಾರೆ ಅದಕ್ಕೆ ಚಿತ್ರ ಮಾಡ್ತಕ್ಕಂಥ ಅವಕಾಶ ಇಲ್ಲ. ಹೋಗಿ ಅಂತ ಹೇಳಿದಾಗ ಅವರಿಂದ ನೀರಾಗಿ ಕೇಳಬೇಕಿದ್ದ ನಮಗೆ ಉದ್ಘಾಟನೆ ಮಾತಾಡ್ತಾರೆ. ಆ ಜನ ಒಂದು ಕರ್ತವ್ಯಕ್ಕೆ ಅವರು ಎಸ್ಟೇಟ್ ಆಫೀಸ್ನಲ್ಲಿ ಮಾತಾಡ್ತಕ್ಕಂಥ ನಕಲಿ ದಾಖಲೆ ಅಥವಾ ಸೃಷ್ಟಿ ಮಾಡಿಕೊಂಡು ಮಾರಾಟಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ. ಮೂರು ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಏನಂತ ಕೇಳ್ತಾರೆ ಸರ್, ಬಂದ್ಬಿಟ್ಟು ಅಲ್ಲಿ ಕೇಳ್ತಾರೆ ಯಾಕೆ ಇವರೇ ಚಿತ್ರ ಮಾಡ್ತಾರೆ ಅಂತ ಬಂದಾಗ ಇವರು ಇಲ್ಲ ಇದು ನಮಗೆ ಬೇರೆಯವರು ಇದನ್ನ ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದು
ಜಿಪೇ ಮಾಡ್ಕೊಂಡು ಪ್ರಾಥಮಿಕ ಹೇಳ್ತಾರೆ. ಸಂಬಂಧಿಸಿದ ಅದು ಇಲ್ಲ ಅಂತ ಹೇಳಿದ್ರೆ ನಾವು ಒಂದೇ ಮಾತಾಡ್ತಾರೆ. ಹಿಂದೆ ಅವಕಾಶ ಇಲ್ಲ ಎಸ್ ಪಿ ಆಫೀಸ್ ಅಂತ ಬಂದು ಒಳಗಡೆ ಬಂದು ಮಾತಾಡಿದ್ರೆ ಇವರು ಅಲ್ಲಿ ಹೋಗಿ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.